ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೆಂಗಿನಕಾಯಿ ತುರಿಯಿಂದ ಯಾವ ರೀತಿ ಲಾಡೂನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಜೊತೆಗೆ ಬಾಯಲ್ಲಿಟ್ಟರೆ ಕರಗುತ್ತೆ ಆ ರೀತಿ ಬರುತ್ತೆ ಇವತ್ತಿನ ರೆಸಿಪಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ಲಾಡು ಮಾಡೋಕ್ಕೆ ಅಂತ ನೋಡೋಣ ಫಸ್ಟ್ ನಾನು ಹುರ್ಕೊಳ್ಳೋದಕ್ಕೆ ಒಂದು ಚಮಚ ಗಸಗಸೆ ಅದಾದಮೇಲೆ ಒಂದು ಚಮಚ ಬೆಳಿಗಳನ್ನು ಹಾಕ್ಕೊಂಡು ಲೈಟಾಗಿ ಸಣ್ಣ ಉರಿಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಎರಡರಿಂದ ಮೂರು ನಿಮಿಷ ನಾನು ಹುರ್ಕೊಳ್ತಾ ಇದ್ದೀನಿ ಇನ್ನೇನು ಕಲರ್ ಚೇಂಜ್ ಆಗುತ್ತೆ ಅನ್ನುವಷ್ಟೊತ್ತಿಗೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎರಡರಿಂದ ಮೂರು ನಿಮಿಷ ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷ ನಾನು ಹಸಿ ಕಾಯಿ ತುರಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸಣ್ಣ ಉರಿಲಿ ತುಂಬ ಜೋರು ಉರಿಯಲ್ಲಿ ನಾವು ಹುರ್ಕೊಳ್ಳೋಕೆ ಹೋದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂಥರ ಹೊತ್ತೋದಂಗೆ ಆಗ್ಬಿಡುತ್ತೆ ಕಾಯಿ ತುರಿ ಎಲ್ಲ ಸೊ ಸಣ್ಣ ಊರಿಲ್ಲೇ ನಾನು ತೆಂಗಿನಕಾಯಿ ತುರಿನ ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ತಳ ಒಂಥರ ಹೊತ್ತೋದಂಗೆ ಅನಿಸುತ್ತೆ ಅಲ್ಲಲ್ಲಿ ಕಾಯಿ ತುರಿ ಎಲ್ಲ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಈ ಥರ ನಾವು ಕೈ ಇದ್ದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಈ ಲಾಡು ಮಾಡಬೇಕಾದ್ರೆ ಆದಷ್ಟು ಆವಾಗಲೇ ತುರಿದು ಆವಾಗಲೇ ಮಾಡಿ ನೀವು ನೆನ್ನೆ ಫ್ರಿಜ್ಜಲ್ಲಿ ಇಟ್ಟಿರೋದು ಅಥವಾ ಎರಡು ದಿವಸದ ಕಾಯಿ ತುರಿನ ಲಾಡು ಮಾಡೋಕ್ಕೆ ಹೋದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಅವಾಗಲೇ ತುರಿದು ಆವಾಗಲೇ ಮಾಡಿದರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಮೂರು ನಿಮಿಷ ಚೆನ್ನಾಗಿ ಕಾಯಿ ತುರಿನ ಹುರ್ಕೊಂಡಾದ ನಾನು ಒಂದು ಕಪ್ ಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಬೆಲ್ಲ ಪೂರ್ತಿ ನುಣ್ಣಗೆ ನಾವು ಪುಡಿ ಮಾಡ್ಕೊಂಡಿರಬೇಕು ಗಂಟು ಗಂಟಿದ್ರೆ ಅದನ್ನು ನಾವು ಹುರ್ಕೊಳ್ಳೋಕ್ಕೇ ತುಂಬ ಟೈಮ್ ಹಿಡಿದುಬಿಡುತ್ತೆ ಈಗ ಒಂದು ಐದು ನಿಮಿಷ ನಾನು ಸಣ್ಣ ಊರಿಲಿ ಕಾಯಿ ತುರಿ ಮತ್ತು ಬೆಲ್ಲನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಮತ್ತು ಬೆಲ್ಲನ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಕೈಯಾಡ್ಸ್ತಾನೆ ಇರಬೇಕು ಬೆಲ್ಲ ಕರಗ್ತಾ ಬರುತ್ತೆ ಚೆನ್ನಾಗಿ ಕಾಯಿ ತುರಿ ಜೊತೆ ಮಿಕ್ಸ್ ಆಗ್ತಾ ಬರುತ್ತೆ ಆವಾಗ ಒಳ್ಳೆ ಹದ ಬರುತ್ತೆ ನಾವು ಉಂಡೆ ಕಟ್ಟೋಕ್ಕೆ ನೋಡಿ ಬೆಲ್ಲ ಕೂಡ ಕರಗ್ತಾ ಇದೆ ನಾವು ಬೇರೆ ಲಾಡು ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾ ಈಸಿ ಅಂತ ಹೇಳ್ಬೋದು ಯಾಕಂದರೆ ಪಾಕ ಎಲ್ಲ ಬರಬೇಕು ನಾವು ಬೇರೆ ರವೆ ಉಂಡೆ ಆಗಲಿ ಶೇಂಗಾ ಉಂಡೆ ಎಲ್ಲ ಮಾಡಬೇಕು ಅಂದರೆ ಪಾಕ ಬರಬೇಕು ಅದು ಒಂದು ಸ್ವಲ್ಪ ಕೆಟ್ಟರೂ ಉಂಡೆನೇ ಬರೋಲ್ಲ ಇದಕ್ಕೇನು ಅಷ್ಟೊಂದು ಕಷ್ಟನೂ ಅನಿಸಲ್ಲ ಇದು ಮಾಡಬೇಕಾದ್ರೆ ಜಸ್ಟ್ ಇದ್ರ ಜೊತೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಕಾಯಿ ತುರಿ ಜೊತೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಗ ನಮ್ಗೆ ಗೊತ್ತಾಗುತ್ತೆ ಹದ ಬಂದಿದೆ ನಾವು ಲಾಡು ಮಾಡೋಕ್ಕೆ ಅಂತ ಏನಿಲ್ಲ ಸಂಜೆ ಹೊತ್ತು ಮಕ್ಕಳೇನಾದರೂ ತಿನ್ನೋಕೆ ಮಾಡಿಕೊಡು ಅಂದಾಗ ಆರಾಮಾಗಿ ಇದನ್ನು ಮಾಡ್ಕೊಡ್ಬೋದು ದಿಢೀರ್ ಹೇಳಿ ಬೆಲ್ಲ ಮತ್ತು ಕಾಯಿ ತುರಿನ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಒಂದು ಚಮಚಾದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅದಾದಮೇಲೆ ಎರಡು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಲವಂಗಾನ ನೋಡಿ ಅರ್ಧಂಬರ್ಧ ಕುಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಒಳ್ಳೆ ಘಮ ಬರುತ್ತೆ ಜೊತೆಗೆ ತಿನ್ನೋವಾಗಲೂ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಅದಾದಮೇಲೆ ನೆಕ್ಸ್ಟು ನಾನು ಆಲ್ರೆಡಿ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಬಿಳಿ ಎಳ್ಳು ಮತ್ತು ಗಸಗಸೇನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈಗ ಇನ್ನೊಂದು ಎರಡು ನಿಮಿಷ ನಾನು ಚೆನ್ನಾಗಿ ಎಲ್ಲ ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಉಂಡೆ ಕೂಡ ಒಳ್ಳೆ ಹದಕ್ಕೆ ಬರುತ್ತೆ ಕಾಯಿ ಉಂಡೆ ಈಗ ನೋಡಿ ಒಳ್ಳೆ ಮುದ್ದೆ ಥರ ಆಗ್ತಾಯಿದೆ ಕಾಯಿ ತುರಿ ಎಲ್ಲ ಬೆಲ್ಲದ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹೊಂದ್ಕೊಂಡಿದೆ ನೋಡಿ ತುಂಬ ಟೈಮ್ ಹಿಡಿಯಲ್ಲ ಆದಷ್ಟು ಸಣ್ಣ ಊರಿಲೇ ನೀವು ಮಾಡೋಕ್ಕೆ ಟ್ರೈ ಮಾಡಿ ಈಗ ನಾನು ಕೈಗೆ ತುಪ್ಪ ಹಚ್ಕೊಂಡು ಒಳ್ಳೆ ಹದ ಬಂದಿದ್ಯೋ ಇಲ್ವೋ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ ಈ ಥರ ನಾವು ಮಾಡಿದಾಗ ಉಂಡೆ ಶೇಪ್ ಬರಬೇಕು ಬಿರುಕ್ ಬಿರುಕ್ ಬಿಡೋದು ಅಥವಾ ಅದು ಉಂಡೆ ಶೇಪ್ ಬರಲಿಲ್ಲ ಅಂದರೆ ಅದು ಇನ್ನೂ ಒಳ್ಳೆ ಹದ ಬಂದಿಲ್ಲ ಅಂದಂಗೆ ಸೊ ಈಗ ನೋಡಿ ಪರ್ಫೆಕ್ಟಾಗಿ ಉಂಡೆ ಶೇಪಲ್ಲಿ ಬಂದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿ ಕಾಯಿ ಮತ್ತು ಬೆಲ್ಲದ ಮಿಶ್ರಣನ ಸ್ವಲ್ಪ ಹಾರೋಗಿಬಿಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಪೂರ್ತಿ ಆರಬಾರ್ದು ಈಗ ಹತ್ತು ನಿಮಿಷ ಆಗಿದೆ ಕಾಯಿ ಮತ್ತು ಬೆಲ್ಲ ಸ್ವಲ್ಪ ಲೈಟಾಗಿ ಆರಿದೆ ತುಂಬಾ ಆರಬಾರ್ದು ಹಾರುಬಿಟ್ರೆ ಏನಾಗುತ್ತೆ ಆಮೇಲೆ ನಾವು ಲಾಡು ಮಾಡೋಕ್ಕೆ ಹೋದರೆ ಶೇಪ್ ಕೂಡ ಬರಲ್ಲ ಬಿಟ್ಟಿರುತ್ತೆ ಸೊ ಈಗ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಕೈಗೆ ಸವರ್ಕೊಂಡು ಒಂದೊಂದೇ ಲಾಡು ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಬಿಸಿ ಇರುವಾಗಲೇ ಇದ್ದೀನಿ ನೋಡಿ ಸ್ವಲ್ಪ ಚಿಕ್ಕ ಸೈಜೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದಕ್ಕಿಂತ ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು ಲಾಡೂನ ದೊಡ್ಡ ಸೈಜಲ್ಲಿ ಲಾಡು ಮಾಡಿದರೆ ಮಕ್ಕಳು ಒಂದು ಅರ್ಧ ತಿಂತಾರೆ ಒಂದು ಅರ್ಧ ಇಟ್ಬಿಡ್ತಾರೆ ಚಿಕ್ಕ ಚಿಕ್ಕದೇ ಆದರೆ ಕರೆಕ್ಟಾಗಿ ಅವ್ರು ತಿನ್ನೋ ಅಷ್ಟೇ ಆಗುತ್ತೆ ನಾವು ಬೇಕಾದರೆ ಎರಡು ತಿನ್ನಬೇಕು ಅನಿಸಿದ್ರೆ ಎರಡು ಕೂಡ ತಿನ್ಬೋದು ನೋಡಿ ಈ ಸೈಜಲ್ಲಿ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೇಲಂತೂ ಈ ಲಾಡುನ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಮತ್ತು ನಾನು ಕೂಡ ಇಷ್ಟಪಡ್ತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಾಡು ಈಗ ಫೈನಲ್ ಆಗಿ ಲಾಡು ಎಲ್ಲ ಮಾಡೋದು ಮುಗಿಯೋಕ್ಕೆ ಬಂತು ಕಾಯಿ ತುರಿ ರೆಡಿ ಇದ್ದರೆ ಪಟ್ಟಂತ ಹತ್ತೇ ನಿಮಿಷದಲ್ಲಿ ಈ ಲಾಡುನ ಮಾಡ್ಕೊಂಡ್ಬಿಡ್ಬೋದು ಆರೋಗ್ಯಕರ ಲಾಡು ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ರುಚಿಯಾದ ಕಾಯಿ ಲಾಡು ಯಾವ ರೀತಿ ಮಾಡ್ಬೋದು ತೆಂಗಿನಕಾಯಿ ತುರಿಯಿಂದ ಅಂತ ತೋರಿಸ್ಕೊಟ್ಟಿದ್ದೀನಿ ಕೆಲವೊಬ್ರು ಕೆಲವೊಂದು ಮೆಥಡಲ್ಲಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ